ಯತ್ನಾಳ್ಗೆ ಸವಾಲಾಗ್ತೀನಿ. ನಿನಗೆ ತಾಕತ್ತಿದ್ರೆ ಮುಖ್ಯಮಂತ್ರಿ ಬದಲಾವಣೆ ಅಂತ ಹೇಳ್ತೀಯಲ್ಲ, ಬದಲಾವಣೆ ಮಾಡು ನೋಡೋಣ. ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು, ದಿವಂಗತ ಅನಂತಕುಮಾರ್ ಜೋಡಿ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಪ್ರತಿ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಪಕ್ಷವನ್ನ ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತಂದವಂತವರು ಯಡಿಯೂರಪ್ಪನವರು. ಪ್ರತಿಪಕ್ಷ ನಾಯಕರಾಗಿ ಯಡಿಯೂರಪ್ಪನವರು ಏನು ಎಂಟಿಆರ್ ಫುಡ್ ಅಲ್ಲ, ಸಂಘ ಪರಿವಾರದ ಹಿನ್ನೆಲೆ ಇದೆ. ಸಂಘದ ಕಾರ್ಯಕರ್ತರಾಗಿ, ಪುರಸಭೆ ಅಧ್ಯಕ್ಷರಾಗಿ, ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರಾಗಿ, ರಾಜ್ಯದ ಅಧ್ಯಕ್ಷರಾಗಿ, ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ, ಪ್ರತಿಪಕ್ಷದ ನಾಯಕರಾಗಿ, ಉಪಮುಖ್ಯಮಂತ್ರಿಯಾಗಿ, ನಾಲ್ಕನೇ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದಾರೆ. ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಿದ್ದು ನೀನೇ ಯತ್ನಾಳ್. ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಿದ್ದು ನಮ್ಮ ವಿಶ್ವ ಮೆಚ್ಚಿದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ. ಅಂದು ಯಡಿಯೂರಪ್ಪನ ರಾಜ್ಯದ ಅಧ್ಯಕ್ಷ ಘೋಷಣೆ ಮಾಡಿ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಘೋಷಣೆ ಮಾಡಿದ್ರು. ನಂತರ ನಾವು ಶಾಸಕಾಂಗ ಸಭೆ ಸೇರಿ ಯಡಿಯೂರಪ್ಪನವರನ್ನ ಶಾಸಕಾಂಗ ಸಭೆ ನಾಯಕರನ್ನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಯಡಿಯೂರಪ್ಪನವರ ಬಗ್ಗೆ, ಕುಟುಂಬದ ಬಗ್ಗೆ ಮಾತಾಡ್ತಕ್ಕಂಥ ಯಾವ ನೈತಿಕ ಹಕ್ಕಿದೆ? ಏ ನೀನು ಒರಿಜಿನಲ್ ಬಿಜೆಪಿನ? ನೀನು ಭ್ರಷ್ಟ, ನಿನ್ನ ಮಗನ ಇಟ್ಕೊಂಡು ರಾಜಕಾರಣ ಮಾಡ್ತಲ್ಲ. ನೀನು ನಿನ್ನ ಹೆಂಡತಿ ಮಕ್ಕಳು ಮನೆಯಿಂದ ಹೊರಗೆ ಕಳಿಸು, ಆಮೇಲೆ ಮಾತಾಡು. ಏನ್ ತಪ್ಪಾಡಿದ್ರೆ ಯಡಿಯೂರಪ್ಪನವರು ನಿನ್ನನ್ನು ಪಕ್ಷದ ಉಚ್ಚಾಟನೆ ಮಾಡಿದಾಗ ಕರೆದ್ರಂತ ಯಾರು? ಇದೇ ಯಡಿಯೂರಪ್ಪನವರು ಇವತ್ತು ರಾಜ್ಯದ ಉದ್ದಗಲಕ್ಕೆ ಪಕ್ಷವನ್ನು ಕಟ್ಟಿ ಬೆಳೆಸಿದರೆ ಪಕ್ಷದ ಕಾರ್ಯಕರ್ತರು, ಎಲ್ಲ ಲೋಕಸಭಾ ಸದಸ್ಯರು, ಶಾಸಕರು, ನಾವೆಲ್ಲ ಯಡಿಯೂರಪ್ಪನವ್ರ ಜೊತೆಗಿದ್ದೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದರೆ ಯಡಿಯೂರಪ್ಪನವ್ರು ಈ ಅವಧಿ ಪೂರೈಸ್ತಾರೆ. ಎರಡು ಮೂರು ಬಾರಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಕರ್ನಾಟಕದ ಉಸ್ತುವಾರಿಗಳಾದ ಅರುಣ್ ಸಿಂಗ್ ಏನ್ ಹೇಳಿದರೆ, ಯತ್ನಾಳ್ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸತಕ್ಕಂಥ ಅವಶ್ಯಕತೆ ಇಲ್ಲ ಅಂತೇಳಿ ನಿನ್ನೆ ದಿವಸ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟರೆ, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ರಾಷ್ಟ್ರೀಯ ನಾಯಕ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಮುಂದುವರಿದ ಹೇಳಿದರೆ, ನಾವೆಲ್ಲ ಶಾಸಕರು ಮೊನ್ನೆ ಗುರುವಾರ ವಿಧಾನಸೌಧ ಮಗಸಾಲೆಯಲ್ಲಿ ಕುಳಿತು ಒಂದು 25-30 ಜನ ಚರ್ಚೆ ಮಾಡಿದೀವಿ. ಯತ್ನಾಳ್ ಉಚ್ಚಾಟನೆ ಮಾಡಬೇಕು. ನಾವು ಯಾವುದೇ ಕಾರಣಕ್ಕೂ ಇದನ್ನ ಯತ್ನಾಳ್ ಹೇಳಿಕೆಯನ್ನು ಸಹಿಸಲ್ಲ. ಪದೇ ಪದೇ ಯತ್ನಾಳ್ ಈ ರೀತಿ ಹೇಳಿಕೆ ಕೊಟ್ಟರೆ ರಾಜ್ಯದಲ್ಲಿ ಮಸ್ಕಿ ಬಸವ ಕಲ್ಯಾಣ ಉಪಚುನಾವಣೆ ಎರಡಿದೆ, ಬೆಳಗಾವಿ ಉಪಚುನಾವಣೆ ಇದೆ, ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಹುಚ್ಚುಚ್ಚಾಗಿ ಹೇಳಿಕೆ ಕೊಡ್ತಿದ್ರೆ ನಿನ್ನಿಂದ ಕಾಂಗ್ರೆಸ್ ನಾಯಕರ ಕೈವಾಡ ಪಿತೂರಿ ಇದೆ. ನೀನು ಕಾಂಗ್ರೆಸ್ ಏಜೆಂಟ್ ಆಗಿ ಇವತ್ತು ರಾಜ್ಯದಲ್ಲಿ ಕೆಲಸವನ್ನು ಮಾಡ್ತಿದೀಯಾ? ನೀನು ಪಕ್ಷವನ್ನ ಕಟ್ಟಿ ಬೆಳೆಸಿಲ್ಲ. ಇವತ್ತು ಯಡಿಯೂರಪ್ಪನವರು ನಿನ್ನನ್ನು ಕರೆತಂದು ಈ ವಿಧಾನಸಭೆ ಶಾಸಕರ ಸದಸ್ಯರು ಮಾಡಿದೆ, ನೀನು ಕೊಡ್ತಕ್ಕಂಥ ಕೊಡುಗೆ. ಈ ರಾಜ್ಯದ ಜನ ಯಡಿಯೂರಪ್ಪನವ್ರ ಬಗ್ಗೆ ಗೌರವ ಇದೆ. ಯಡಿಯೂರಪ್ಪ ಕೇವಲ ವೀರಶೈವ ಲಿಂಗಾಯತ ಅಷ್ಟೇ ಅಲ್ಲ, ರಾಜ್ಯದ ಎಲ್ಲ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತವ್ರು ಯಡಿಯೂರಪ್ಪನವರು. ಯಡಿಯೂರಪ್ಪನ ಮುಖ್ಯಮಂತ್ರಿಯಾಗಿ ಮುಂದುವರಿದರೆ ನಾನು ಹೇಳ್ತಾ ಇದ್ದೀನಿ, ಯತ್ನಾಳ್ ನಿನಗೆ ಮಾನಸಿಕ ಸ್ಥಿತಿ ಎಲ್ಲ ಒಂದ್ ಕಡೆ ಅಸ್ವಸ್ಥರಾಗಿದೆ. ನಿನ್ನ ಸ್ಥಿತಿ ಇವತ್ತು ಮುಖ್ಯಮಂತ್ರಿ ಆಗಬೇಕಂತ ಅಗಲು ಕಾಣಿಸ್ಕೊಂತದೀಯಾ? ಭ್ರಮಲೋಕದಲ್ಲಿದ್ದೀಯಾ? ನಿನಗೆ ತಾಕತ್ತಿದ್ರೆ ನಾನಿವತ್ತು ಜನರ ಮುಖಾಂತರ, ನನ್ನ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಹಳ್ಳಿಗಳ ಜನರ ಮುಖಾಂತರ ಸವಾಲಾಗ್ತೀನಿ. ನಿನಗೆ ತಾಕತ್ತಿದ್ರೆ ಚುನಾವಣೆಯಲ್ಲಿ ಈಗೇನು ವಿಧಾನಸಭಾ ಸದಸ್ಯ ಆಗಿದೆಯಲ್ಲ, ಮೊದಲು ರಾಜೀನಾಮೆ ಕೊಡು. ರಾಜೀನಾಮೆ ಕೊಟ್ಟು ವಿಧಾನಸಭೆ ಚುನಾವಣೆ ಬಿಜಾಪುರದ ಸ್ಪರ್ಧೆ ಮಾಡಿ ಗೆದ್ವಾ, ಆಮೇಲೆ ಮಾತಾಡು. ನಿನಗೆ ಮಾತಾಡ್ತಕ್ಕಂಥ ನೈತಿಕ ಆಗಿಲ್ಲ, ನಿನಗೆ ಬುದ್ಧಿ ಭ್ರಮಣೆ ಆಗಿದೆ. ನಾಳೆ ಸೋಮವಾರ ವಿಧಾನ ನಾವು ಎಲ್ಲ ಶಾಸಕರು ಸೇರ್ತೀವಿ, ನಿನಗೆ ಸರಿಯಾದ ಉತ್ತರವನ್ನು ಕೊಡ್ತೀವಿ ಅಂತೇಳಿ ಯತ್ನಾಳ್ಗೆ ನನಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.